ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ನಿಮ್ಗೆ ಆಲ್ರೆಡಿ ಟಂಬ್ನೈಲ್ ನೋಡಿ ಗೊತ್ತಾಗಿದೆ, ಏನಪ್ಪ ಅಂದರೆ ಬೆಳ್ಳುಳ್ಳಿ ಕಬಾಬ್ ಅಂತೂ ಅಲ್ಲ, ಬೆಳ್ಳುಳ್ಳಿ ಬಜ್ಜಿ ಹೇಗೆ ಮಾಡೋದು ಅಂತ ಸಿಂಪಲಾಗಿ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಮನೆಯೆಲ್ಲ ಫುಲ್ ಘಮಘಮ ಅಂತ ಇರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಎರಡು ಬೆಳ್ಳುಳ್ಳಿ ಬೇಕು, ಒಂದು ಬೆಳ್ಳುಳ್ಳಿ ಬಂದು ರುಬ್ಬೋದಿಕ್ಕೆ, ಒಂದು ಬೆಳ್ಳುಳ್ಳಿ ಬಂದು ಒಗ್ಗರಣೆಗೆ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಒಂದು ಬಾಂಡ್ಲಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಫ್ಲೇವರ್ ಚೆನ್ನಾಗಿರುತ್ತೆ. ಒಂದು ಬೆಳ್ಳುಳ್ಳಿನ ಸಿಪ್ಪೆ ಸಮೇತ ಹಾಗೆ ಹಾಕ್ಕೊಳ್ಳಿ, ಹಾಗೆ ಎರಡು ಒಣಮೆಣಸಿನ್ಕಾಯಿ, ಒಂದು ಸ್ಪೂನ್ ಜೀರಿಗೆ, ಸ್ವಲ್ಪ ಅರ್ಧ ಸ್ಪೂನು ಕರಿಮೆಣಸು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಕರಿಬೇವನ್ನು ನೀವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಹಾಗೆ ಇಲ್ಲಿ ಹುರ್ಕೊಂಡಿರ್ತೀವಲ್ವ, ಇದೆಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ನಾನು ಇಲ್ಲಿ ಸ್ವಲ್ಪ ತಗೊಂಡಿದ್ದೀನಿ. ಇವಾಗ ಅದೇ ಬಾಂಡ್ಲಿಗೆ ಸ್ವಲ್ಪ ಸಾಸಿವೆ ಹಾಕಿ ಇದನ್ನು ರುಬ್ಕೊಬಿಡೋಣ. ಇಷ್ಟು ಸಾಸಿವೆ ಚಿಟಪಟ ಅಂದಮೇಲೆ ಒಣಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಹಾಕಿ, ಹಾಗೆ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೋಬೇಕು. ಎಷ್ಟು ಮಸ್ತಾಗಿ ಘಮ ಘಮ ಅಂತ ಇರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ. ಹುಣಸೇಹಣ್ಣು ಹಾಕಿ ರುಬ್ಕೊಂಡಿರ್ತೀವಲ್ವ, ಆ ಮಸಾಲೆನೂ ಹಾಕೋಬಿಟ್ಟು ನಿಮ್ಗೆ ಎಷ್ಟು ನೀರು ಬೇಕು ಅಂದರೆ ಗಟ್ಟಿ ಬೇಕಾ ಸ್ವಲ್ಪ ತೆಳ್ಳೆ ಬೇಕಾ ಹಾ ನೋಡಿಕೊಂಡು ರುಬ್ಕೊಳ್ಳಿ. ನೀವಿಲ್ಲಿ ನಾಟಿ ಬೆಳ್ಳುಳ್ಳಿ ತಗೋತೀರಾ ಅಂತ ಅಂದರೆ ಚಿಕ್ಕ ಚಿಕ್ಕದು ಒಂದು ಎರಡು ಸಾಕು, ಅದು ತುಂಬ ಖಾರ ಬರುತ್ತೆ. ಇದು ನಾಟಿದಲ್ಲ ಅಲ್ವಾ ಫಾರಮ್ದು, ಸೊ ಇದಷ್ಟು ಖಾರ ಬರಲ್ಲ, ಫ್ಲೇವರ್ ಬರುತ್ತೆ. ಸೊ ಅದರಿಂದ ಮೆಣಸು ಮತ್ತು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ, ಜಾಸ್ತಿ ಖಾರ ಆಗುತ್ತೆ ಅಂದ್ಕೋಬೇಡಿ. ಕರೆಕ್ಟಾಗಿತ್ತು, ಸಿಂಪಲಾಗಿ ನೀವು ಮಾಡಿ ನೋಡಿ, ನೀವು ಇದ್ರ ರುಚಿ ಇಟ್ಕೊಂಡ್ರೆ ನೀವೇ ಇದನ್ನು ಮಾಡ್ಕೊಂಡು ಮಾಡ್ಕೊಂಡು ತಿಂತಾ ಇರ್ತೀರಾ. ಸೊ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದು ಕುದಿ ಬರ್ಸಿದ್ರೆ ಸಖತ್ತಾಗಿರುವ ಬೆಳ್ಳುಳ್ಳಿ ಬಜ್ಜಿ ರೆಡಿ ಆಗುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ನಿಜವಾಗ್ಲೂ ಕೈಲಿ ಫ್ಲೇವರು, ಹಾಗೆ ಮನೆ ಫ್ಲೇವರು, ಬಾಯಲ್ಲಿರುವಂಥ ಫ್ಲೇವರು ನೀವು ಯಾವಾಗ ನೆನೆಸ್ಕೊಂಡ್ರೂ ಇದು ನಿಮ್ಗೊಂಥರ ಬಾಯಲ್ಲಿ ಫೀಲ್ ಆಗುತ್ತೆ, ತಿನ್ನಬೇಕು ಅಂತ ಅನಿಸ್ಬಿಡುತ್ತೆ ಒಂಥರ ಬೈಕೆ ಥರ. ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ನಮ್ಗೆ ಆ ಥರ ಅನಿಸಿದೆ. ಒಂದ್ಸರಿ ನೀವು ಟ್ರೈ ಮಾಡಿ 100-200% ನಾನು ಗ್ಯಾರಂಟಿ ಕೊಡ್ತೀನಿ, ಅಷ್ಟು ಟೇಸ್ಟಾಗಿರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಈ ರೆಸಿಪಿ, ನೀವು ಟ್ರೈ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗಿತ್ತು ಅಂತ ನೀವು ಒಂದ್ಸರಿ ಮನೇಲಿ ಮಾಡಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಇದನ್ನು ಮಾತ್ರ ಮರಿಬೇಡಿ, ಎಷ್ಟು ಜನ ಟ್ರೈ ಮಾಡ್ತೀರಾ ಅಂತ ನಾನು ಕಾಯ್ತಾ ಇರ್ತೀನಿ. ಯಾಕಂದರೆ ರುಚಿ 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 ಬಿಸಿ ಬಿಸಿ ಅನ್ನಕ್ಕೆ ಸಖತ್ತಾಗಿರುತ್ತೆ. ನಿಜವಾಗ್ಲೂ ಒಂದ್ಸಾರಿ ಸಾಂಬಾರನ್ನ ಟ್ರೈ ಮಾಡಿ, ನನಗಂತೂ ಬಾಯಲ್ಲಿ ನೀರು ಬರ್ತಾ ಇತ್ತು, ಮಾಡಬೇಕಾದ್ರೆ ಸ್ಮೆಲ್ ಅಷ್ಟೊಂದು ಸಖತ್ತಾಗಿತ್ತು. ಇಷ್ಟೊಂದು ಖಾಲಿ ಮಾಡಿದ್ದೀವಿ ನಮ್ಮ ಮನೆಯವ್ರು ಇನ್ನೂ ತಿಂತವ್ರೆ, ಸಖತ್ತಾಗಿದೆ ನಿಜವಾಗ್ಲೂ. ಒಂದ್ಸಾರಿ ಟ್ರೈ ಮಾಡಿ ಈ ರೆಸಿಪಿನ, ಸಿಂಪಲ್ ಸಿಂಪಲ್ ಸಿಂಪಲ್.